सर्वे भवन्तु सुखिनः, सर्वे सन्तु निरामयाम्, सर्वे भद्राणि पश्यन्तु, मा कश्चित् दुःखवाग् भवे। ॐ इवनारवयं दिनदिरय्यां, इवनम्मवयं दिनिसय्यां, नम्म मनय मगनें दिनिसय्यां। ॐ शांति शांति शांति। बसव वाहिनी एला वीक्षक बंधु वैद्यश्री माडुव अनंत शरण शरणार्थिगळु आत्मेरे दिन तम्मेल्लरिगू ओंदु विशेषवागिरतक्कंत माहितियन्न कोड्ता इद्दीनि। अदु यावुदु अंत हेळिद्रे अस्थमा समस्येगागि प्राणायाम। अस्थमा समस्येगे प्राणायाम एष्टु मुख्यवाद रीतियल्लि केलस माड्तवे अंत हेळिद्रे बहळ मुख्यवागि ಶ್ವಾಸಕೋಶದ ಶುದ್ಧೀಕರಣವನ್ನು ಮಾಡಲಿಕ್ಕೆ ಇರತಕ್ಕಂಥ ದಿವ್ಯ ಔಷಧವೇ ಈ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶದಲ್ಲಿ ಏನಿರ್ತವೆ ಅಂತ ಹೇಳಿದ್ರೆ 7 ಕೋಟಿ ಗಾಳಿ ಚೀಲಗಳು ಇರ್ತವೆ. ಅಂಥೇಳಿದ್ರೆ ಶ್ವಾಸವನ್ನು ಒಳಗಡೆ ಇಟ್ಕೊಳ್ತಕ್ಕಂಥ ಒಂದು ವಸ್ತುಗಳಿರ್ತವೆ, ಅವಕ್ಕೆ ಅಲ್ಯುಲಾಸ್ ಅಂತ ಕರೀತಾರೆ. ಅವೇನು ಮಾಡ್ತವೆ, ರಕ್ತವನ್ನು ಹೀರಿಕೊಂಡು ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಈ ಒಂದು ಶ್ವಾಸಕೋಶಗಳಲ್ಲಿರತಕ್ಕಂಥ ಅಲ್ಯುಲಾಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಕ್ತವೂ ಕೂಡ ಅಶುದ್ಧವಾಗ್ತಾ ಹೋಗ್ತದೆ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಶ್ವಾಸಕೋಶದ ಶಕ್ತಿಯೂ ಕೂಡ ಕಡಿಮೆಯಾಗ್ತಾ ಬರ್ತದೆ. ಅವಾಗ ನಮಗೆ ಅಸ್ತಮಾ ಸಮಸ್ಯೆ ಉಂಟಾಗ್ತದೆ. ಮತ್ತು ಶ್ವಾಸಕೋಶದಲ್ಲಿ 60,000 ಬ್ರಾಂಚಸ್ಗಳಿರ್ತವೆ ಅಂತ ಹೇಳಿದ್ರೆ ಶ್ವಾಸ ನಳಿಕೆಗಳು, ಅವೆಲ್ಲವನ್ನೂ ಕೂಡ ನಾವು ಶುದ್ಧೀಕರಣ ಮಾಡಿಕೊಳ್ಳಿಕ್ಕಾಗಿ ಬಹಳ ಮುಖ್ಯವಾಗಿ ಈ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಈ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡೋದ್ರ ಮೂಲಕ ನಾವು ಅಸ್ತಮಾ ಸಮಸ್ಯೆಯನ್ನು ಕೇವಲ 3-4 ತಿಂಗಳಲ್ಲಿ ಬೇರು ಸಮೇತವಾಗಿ ನಿವಾರಣೆ ಮಾಡಿಕೊಳ್ಬೋದು. ಕೆಲವರು ಏನು ಹೇಳ್ತಾರೆ ಅಂತೇಳಿದರೆ ಅಸ್ತಮಾ ಸಮಸ್ಯೆ ಅಂತಕ್ಕಂಥದ್ದು ಅನ್ಕ್ಯೂರಿಬಲ್ ಡಿಸೀಸ್ ಅಂತ ಹೇಳ್ತಾರೆ. ಅಸ್ತಮಾ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹಲವಾರು ಔಷಧಿಗಳನ್ನು ತೆಗೆದುಕೊಂಡು ಅಸ್ತಮಾ ಸಮಸ್ಯೆಗೆ ತೆಗೆದುಕೊಳ್ತಕ್ಕಂಥ ಔಷಧಿಗಳಿಂದ ಹೃದಯದ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ, ಅಸ್ತಮಾ ಸಮಸ್ಯೆಗೆ ತೆಗೆದುಕೊಳ್ತಕ್ಕಂಥ ಔಷಧಿಗಳಿಂದ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಅಸ್ತಮಾ ಸಮಸ್ಯೆಗೆ ತೆಗೆದುಕೊಳ್ತಕ್ಕಂಥ ಔಷಧಿಗಳಿಂದ ನಮಗೆ ಡಯಾಬಿಟಿಸ್ ಬರ್ತಾ ಇದೆ, ನಮ್ಮ ಲಿವರ್ ಫೇಲ್ ಆಗ್ತಾ ಇದೆ, ನಮ್ಮ ಇಡೀ ಶರೀರದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಒಂದು ಔಷಧಿ ಏನು ಮಾಡ್ತದೆ, ಹಲವಾರು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಹಾಗಾಗಿ ಈ ಕೆಮಿಕಲ್ ಅಂತಕ್ಕಂಥದ್ದನ್ನು ನಮ್ಮ ಶರೀರಕ್ಕೆ ಹೆಚ್ಚು ನಾವು ಸೇರಿಸ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಜೀವನದಲ್ಲಿ ಅವಾಯ್ಡ್ ಮಾಡಿದ್ರೆ ನಾವು ಬಹಳ ಚೆನ್ನಾಗಿ ಬದುಕ್ತೇವೆ. ಅದರ ಜೊತೆಗೆ ಈ ಸಮಸ್ಯೆ ಇರತಕ್ಕಂಥವರು ಕುಂಜಲಿನಿ ಕ್ರಿಯೆಯನ್ನು ಮಾಡಿಕೊಂಡ್ರೆ ಅದು ಬಹಳ ಬೇಗ ನಿವಾರಣೆ ಆಗ್ತದೆ. ಕುಂಜಲಿನಿ ಕ್ರಿಯೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿದಿರತಕ್ಕಂಥ ನೀರನ್ನು, ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾಗ್ತದೆ. ಆ ನೀರನ್ನು ಕುಡಿದು ಬಾಯಲ್ಲಿ ಬೆಟ್ಟಿಟ್ಕೊಂಡು ಆ ನೀರನ್ನು ಪೂರ್ತಿಯಾಗಿ ಹೊರಗಡೆ ತೆಗಿಬೇಕು. ಇದಕ್ಕೆ ಕುಂಜಲಿನಿ ಕ್ರಿಯೆ ಅಂತ ಕರೀತಾರೆ. ಇದನ್ನು ನೀವು ಹೊರಗಡೆ ತೆಗೆದಾಗ ಏನಾಗ್ತದೆ, ನಿಮ್ಮ ಶರೀರದ ಒಳಗಡೆ ಇರತಕ್ಕಂಥ ವಾತ ಮತ್ತು ಪಿತ್ತ ದೋಷಗಳು ನಿಯಂತ್ರಣಕ್ಕೆ ಬರ್ತವೆ. ವಾತ ಮತ್ತು ಪಿತ್ತ ದೋಷಗಳು ನಿಯಂತ್ರಣಕ್ಕೆ ಬಂದಾಗ ಅಸ್ತಮಾ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ನಾವು ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ. ಆ ಪಂಚಕರ್ಮದಲ್ಲಿ ನಸ್ಯಕರ್ಮ ಅಂತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀವು ಸರಿಯಾಗಿ ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು. ಇಟ್ ಈಸ್ ವೆರಿ ನ್ಯಾಚುರಲ್ ಆಗಿ ಮಾಡ್ತಕ್ಕಂಥ ನಸ್ಯಕರ್ಮ. ಆ ನಸ್ಯಕರ್ಮವನ್ನು ನೀವು ಸರಿಯಾಗಿ ಮಾಡ್ಕೋಬೇಕು. ನಿಮಗೊಂದು ಮನೆಯಲ್ಲೇ ಒಂದು ಪರಿಹಾರವನ್ನು ಹೇಳ್ತೇನೆ, ಅದನ್ನು ನೀವು ಮಾಡ್ಕೊಳ್ಳಿ. ಅದಕ್ಕೂ ಕೂಡ ನಿಮ್ಮ ಸಮಸ್ಯೆ ನಿವಾರಣೆ ಆಗಲಿಲ್ಲ ಅಂದರೆ ನೀವು ನಮ್ಮ ಸಂಪರ್ಕ ಮಾಡಿ, ನಿಮ್ಮ ಸಮಸ್ಯೆ 100ಕ್ಕೆ 100 ಸರಿ ಹಾಗೆ ಆಗ್ತದೆ. ನೀವೇನು ಮಾಡ್ಕೋಬೇಕು ಮನೆಯಲ್ಲಿ ಅಂತೇಳಿದ್ರೆ, ನೀರನ್ನು ಚೆನ್ನಾಗಿ ಕುದಿಸಿ ಅದರ ಸ್ಟೀಮ್ ತೆಗೆದುಕೊಳ್ಬೇಕು. ಆ ಸ್ಟೀಮ್ ಅಂತೇಳಿ ನೀರಿನ ಹಬೆ ಪೂರ್ತಿಯಾಗಿ ಮುಖ ಎಲ್ಲ ಕವರ್ ಮಾಡಿಕೊಂಡು ಟವಲ್ ಎಲ್ಲ ಹೊಚ್ಕೊಂಡು ಆ ಸ್ಟೀಮ್ ತೆಗೆದುಕೊಳ್ಬೇಕು. ಆ ಸ್ಟೀಮ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ನೀರಿನಲ್ಲಿ ಏನು ಹಾಕಬಾರ್ದು. ಕೆಲವು ಜನ ಏನಾಗ್ತಾರೆ, ವಿಕ್ಸ್ ಹಾಕ್ತಾರೆ, ಕೆಲವು ಜನ ಬೇರೆ ಬೇರೆ ಏನೇನೋ ಹಾಕ್ತಿರ್ತಾರೆ, ಅದೇನು ಹಾಕಬಾರ್ದು. ಹಾಕಿದರೆ ನೀವು ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕ್ಬೋದು ಅಷ್ಟೇ, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಕಿಂಗ್ ಆಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಅದರಲ್ಲಿ ಹಾಕಬಾರ್ದು. ತುಳಸಿ ಎಲೆ ಹಾಕ್ಬೋದು, ಅಮೃತ ಬಳ್ಳಿ ಎಲೆಯನ್ನು ಹಾಕ್ಬೋದು, ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಬೋದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಸ್ಟೀಮನ್ನು 10-15 ನಿಮಿಷ ತೆಗೆದುಕೊಳ್ಬೇಕು. ಮೂಗಲ್ಲಿ ಎಳೆದು ಬಾಯಲ್ಲಿ ಅಂತ ಬಿಡಬೇಕು, ಮೂಗಲ್ಲಿ ಎಳಿಬೇಕು, ಬಾಯಲ್ಲಿ ಅಂತ ಬಿಡಬೇಕು.
ಇದಾದ ಮೇಲೆ ಏನು ಮಾಡಬೇಕು ಅಣು ತೈಲ ಅಂತ ಬರ್ತದೆ ಅಣು ತೈಲ ಅಥವಾ ಈ ಆಸ್ತಮಾ ಸಮಸ್ಯೆ ಇರತಕ್ಕಂತವರು ನಾಸಾ ಬಿಂದು ಅಂತ ಬರ್ತದೆ ಇವೆರಡು ನೀವೆಲ್ಲಾದರೂ ಆಯುರ್ವೇದಿಕ್ ಕಂಡಿಗಳಲ್ಲಿ ಸಿಗ್ತವೆ ಇವನ್ನ ತೆಗೆದುಕೊಂಡು ಬಂದು ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ ಕೆಲವು ಸಂದರ್ಭದಲ್ಲಿ ಅದನ್ನ ಬಿಸಿ ನೀರಲ್ಲಿ ಇಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಆ ಹನಿಯನ್ನು ಮೂಗಿನಲ್ಲಿ ಎಂಟೆಂಟನಿ ಹಾಕೊಳ್ಳೋದ್ರಿಂದ ನೀವೇನು ಮಾಡಬೇಕು ನೀವು ಆ ಮೂಗಿನ ಹೊಳ್ಳೆಯಲ್ಲಿ ಆ ಎಂಟೆಂಟನಿ ಹಾಕ್ಕೊಂಡು ಜೋರಾಗಿ ಎಳೆಯಬೇಕು ಎಳೆಯಬೇಕು ಮಾಡಬೇಕು ಎಳೆಯಬೇಕು ಮಾಡಬೇಕು ಆ ಮೂಗಿನ ಹೊಳ್ಳೆಯಲ್ಲಿ ಇರತಕ್ಕಂತ ಆ ಒಂದು ಔಷಧಿ ನಿಮ್ಮ ಗಂಟಲಿಗೆ ಬರ್ತದೆ ಅದನ್ನ ಏನು ಮಾಡಬೇಕು ಕ್ಯಾಕರಿಸಿ ಉಗುಳಬೇಕು ಈ ರೀತಿ ಜೋರಾಗಿ ಮೂಗಲ್ಲಿ ಎಳ್ಕೊಳ್ಳೋದು ಬಾಯಲ್ಲಿ ಬಿಡೋದು ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಈ ಲಂಗ್ಸಲ್ಲಿ ಇರತಕ್ಕಂಥ ದೋಷಗಳನ್ನು ನೀವು ಕಡಿಮೆ ಮಾಡ್ಕೋಬಹುದು ಆಸ್ತಮಾ ಸಮಸ್ಯೆ ಇರತಕ್ಕಂಥವ್ರಿಗೆ ನಿಮ್ಮ ಶ್ವಾಸಕೋಶದಲ್ಲಿ ಇರತಕ್ಕಂಥ ಎಲ್ಲ ಒಂದು ಕಫದೋಷವನ್ನು ತೆಗಿತಕ್ಕಂಥ ಒಂದು ಶಕ್ತಿ ಈ ನಸ್ಯಕರ್ಮಕ್ಕಿದೆ ಇದನ್ನು ನೀವು ಮಾಡಿಕೊಂಡ್ರೆ ಕಫದೋಷದಿಂದ ಉಂಟಾಗ್ತಕ್ಕಂಥ ಆಸ್ತಮಾ ಸಮಸ್ಯೆಯನ್ನು ಅಲರ್ಜೆಟಿಕ್ ಆಸ್ತಮಾ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೋಬಹುದು ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ವಿರಾಮದ ನಂತರ ನೋಡೋಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಈಗ ನೋಡಿದ್ರಲ್ಲ ಜಲನೀತಿಯನ್ನು ಮಾಡಿದಾಗ ನಿಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿಲ್ಲೆಲ್ಲ ಸ್ವಲ್ಪ ನೀರು ಕಟ್ಕೊಂಡಿರ್ತದೆ ಅದನ್ನು ಹೊರಗಡೆ ಹಾಕ್ಬೇಕಂತ ಹೇಳಿದ್ರೆ ಮೊದಲು ನೀವು ಭಸ್ತ್ರಿಕ ಹೇಗೆ ಮಾಡ್ಬೇಕಂತ ಹೇಳಿದ್ರೆ ಬಾಯಲ್ಲಿ ಉಸಿರು ತೆಗೆದುಕೋಬೇಕು ಮೂಗಲ್ಲಿ ಉಸಿರನ್ನು ಬಿಡಬೇಕು ಹೇಗೆ ಈ ರೀತಿ ಮಾಡಿದ್ರೆ ಎಲ್ಲ ಹೊರಗಡೆ ಬರ್ತದೆ ಇಲ್ಲಾಂದ್ರೆ ಅಲ್ಲೇ ನೀರು ಕುತ್ಕೊಂಡು ಮತ್ತೆ ನಿಮಗೆ ಕೋಲ್ಡ್ ಅಲರ್ಜಿ ಆಗ್ತದೆ ಇದಾದ್ಮೇಲೆ ನೀರೆಲ್ಲ ಹೊರಗಡೆ ಬಂದಮೇಲೆ ಮತ್ತೆ ಒಂದೆರಡು ನಿಮಿಷ ಬಿಟ್ಟು ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡಬೇಕು ಅಂದರೆ ಮೂಗಿನ ಹೊಳ್ಳೆಯನ್ನು ನೀವು ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಇದಾದಮೇಲೆ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಕಡಿಮೆ ಇರತಕ್ಕಂಥ ನಾಸಿಕಾಗ್ರದಲ್ಲಿ ಮೊದಲು ಅಭ್ಯಾಸ ಮಾಡಬೇಕು ಅದಾದಮೇಲೆ ಎರಡು ನಾಸಿಕಾಗ್ರದಲ್ಲಿ ಅಭ್ಯಾಸ ಮಾಡಬೇಕು ಈಗ ಎಡಕ್ಕಿದ್ರೆ ಎಡಕ್ಕೆ ಓಪನ್ ಮಾಡ್ಕೋಬೇಕು ಬಲಕ್ಕಿದ್ರೆ ಬಲಕ್ಕೆ ಓಪನ್ ಮಾಡ್ಕೋಬೇಕು ಅಂದರೆ ಯಾವುದ್ರಲ್ಲಿ ಕಡಿಮೆ ಇದೆ ಆ ಕಡೆಗೆ ಮೊದಲು ಅಭ್ಯಾಸ ಮಾಡಬೇಕು ಇನ್ನು ಕೆಲವು ಜನ ಈ ಪ್ರಾಣಾಯಾಮ ತಪ್ಪು ಮಾಡ್ತಿರ್ತಾರೆ ಹೇಗಂದ್ರೆ ಹೀಗೆ ಮಾಡ್ತಿರ್ತಾರ ಈ ತರ ಮಾಡೋದ್ರಿಂದ ಆಸ್ತಮಾ ಸಮಸ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ಕೈನ ಇಲ್ಲಿ ತರಬಾರದು ಇನ್ನು ಕೆಲವು ಜನ ಹೀಗೆ ಮಾಡ್ತಿರ್ತಾರೆ ಆದ್ರೆ ಹೀಗೆ ಮಾಡತಕ್ಕಂಥದ್ದು ಸರಿಯಾದ ವಿಧಾನ ಈ ರೀತಿ ಮಾಡಬೇಕು ಈ ಜಲನೀತಿ ಮಾಡಿದ ತಕ್ಷಣ ನೀವು ಭಸ್ತ್ರಿಕಾ ಮಾಡಿದ್ರೆ ನಿಮ್ಮ ಸಮಸ್ಯೆ ಕೆಲವು ಜನರಿಗೆ 15-20 ದಿವಸದಲ್ಲಿ ಕ್ಯೂರ್ ಆಗಿಬಿಡ್ತದೆ 15-20 ದಿವಸದಲ್ಲೇ ಕ್ಯೂರ್ ಆಗಿರತಕ್ಕಂಥವು ನಮ್ಮ ಹತ್ರ ಹಲವಾರು ಜನರ ಉದಾಹರಣೆಗಳಿದ್ದಾವೆ ಇದಾದ ಮೇಲೆ ನೀವೇನು ಮಾಡಬೇಕಂದ್ರೆ ಎರಡೂ ಕೈಯಿಂದ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಒಂದು ಕೈಯಿಂದ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ 21 ಬಾರಿ ನೀವು ಅಭ್ಯಾಸ ಮಾಡಬೇಕು ಎರಡೂ ಕೈಯಿಂದ ಮಾಡಿದರೆ ಅದು ಕೂಡ 21ರಂತೆ 3 ರೌಂಡ್ ಮಾಡಬೇಕು 21x3 ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ ಬಾರಿ ಆದಮೇಲೆ ದೀರ್ಘವಾಗಿ ಉಸಿರು ತೆಗೆದುಕೋಬೇಕು ಉಸಿರು ತೆಗೆದುಕೊಂಡು ಇಡೀ ಶರೀರವನ್ನು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಉಸಿರನ್ನ ಹೋಲ್ಡ್ ಮಾಡ್ಕೋಬೇಕು ಟೈಟ್ ಎಕ್ಸೆಲ್ ಈ ರೀತಿಯಾಗಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶದಲ್ಲಿರತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮಾಡಿದ ನಂತರ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ವಜ್ರಾಸನದಲ್ಲಿ ಕೂತ್ಕೋಬೋದು ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ನೀವು ವಜ್ರಾಸನದಲ್ಲಾದರೂ ಕೂತ್ಕೋಬೋದು ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ಆಸ್ತಮಾ ಸಮಸ್ಯೆ ಇರತಕ್ಕಂಥವರು ನೀವು ಬಹಳ ಮುಖ್ಯವಾಗಿ ಯಾವ ಆಸನ ಮಾಡಬೇಕಂತೇಳಿದರೆ ಅದಕ್ಕೆ ಈ ಒಂದು ಸಿದ್ಧಾಸನ ಅಂತ ಕರೀತಾರೆ ಸಿದ್ಧಾಸನದಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕಾಗ್ತದೆ ಈ ರೀತಿ ಕೂತ್ಕೊಂಡಾಗ ನಿಮ್ಮ ಬೆನ್ನುಹುರಿ ಬೆಂಡಾಗಿರ್ತದೆ ಈ ರೀತಿ ಮಣೆಯನ್ನು ನೀವು ಬಳಸಬೇಕಾಗ್ತದೆ ಈ ಮಣೆಯನ್ನು ನೀವು ಕೆಳಗಡೆ ಇಟ್ಕೊಂಡಾಗ ನಿಮ್ಮ ಬೆನ್ನು ಏನಾಗುತ್ತೆ ಸ್ಟ್ರೈಟ್ ಆಗುತ್ತೆ ಇದನ್ನು ನೋಡಿ ನೀವು ಎಲ್ಲ ಕಾರ್ಯಕ್ರಮದಲ್ಲೂ ನೀವು ಗಮನಿಸ್ಬೋದು ಈ ರೀತಿ ಕೆಳಗಡೆ ಇಟ್ಕೊಂಡಾಗ ಸ್ಟ್ರೈಟ್ ಆಗಿರ್ತದೆ ಇಲ್ಲಂತೇಳಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಈಗ ನೋಡಿ ಬೆನ್ನು ಬೆಂಡಾಗಿದೆ ಅಂದರೆ ಸ್ಟ್ರೈಟ್ ಮಾಡಲಿಕ್ಕೆ ಇಷ್ಟೇ ಆಗ್ತಕ್ಕಂಥದ್ದು ಆದರೆ ಈ ಮಣೆ ಇಟ್ಕೊಂಡ್ರೆ ಏನಾಗುತ್ತೆ ಸಂಪೂರ್ಣವಾಗಿ ನೇರ ಆಗ್ತದೆ ಮಣೆ ತೆಗೆದ್ರೆ ಏನಾಗುತ್ತೆ ಇದು ಪಾ ಆಗ್ತದೆ
ಹಾಗಾಗಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಈ ಒಂದು ಮಣೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡೋದರಿಂದ ನಿಮ್ಮ ಬೆನ್ನುಹುರಿ ನೇರವಾಗಿರ್ತದೆ, ಅಭ್ಯಾಸ ಸರಿಯಾದ ರೀತಿಯಲ್ಲಿ ನಿಮಗೆ ಉಪಯೋಗ ಆಗ್ತದೆ. ಈ ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ನೀವು ಬಹಳ ಮುಖ್ಯವಾಗಿ ಯಾವ ಮುದ್ರೆಯನ್ನು ಮಾಡಬೇಕು? ಮುದ್ರೆಯಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಮುದ್ರೆ ಅಂತ ಹೇಳಿದರೆ ಇದಕ್ಕೆ ಲಿಂಗ ಮುದ್ರೆ ಅಂತ ಕರೀತಾರೆ. ಲಿಂಗ ಮುದ್ರೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಎರಡು ಕೈಗಳನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ ಈ ರೀತಿ. ಈಗ ಬಲಗೈ ಹೆಬ್ಬೆರಳನ್ನು ಈ ರೀತಿ ಮೇಲಿಟ್ಕೋಬೇಕು, ಹೀಗೆ ಹೀಗೆ ಮೇಲಿಟ್ಕೊಂಡು ಇದನ್ನ ಎದೆಗೆ ಈ ರೀತಿ ನೇರವಾಗಿ ಇಟ್ಕೋಬೇಕು. ಕಪಾಲಭಾತಿ ಅಭ್ಯಾಸ ಮಾಡಬೇಕು. ಅತಿ ಉಷ್ಣ ಆದರೆ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ? ಒಂದು 3-5 ನಿಮಿಷ ಈ ಲಿಂಗ ಮುದ್ರೆಯಲ್ಲಿ ಅಭ್ಯಾಸ ಮಾಡಬೇಕು. ಇನ್ನೊಂದು ಅಸ್ತಮಾ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಮುದ್ರೆ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ. ಹೃದಯ ಮುದ್ರೆ ಮಾಡೋದು ಹೇಗೆ ನೋಡಿ, ಈ ತೋರ್ ಬೆರಳು ಇದೆಲ್ಲ ಈ ತೋರ್ ಬೆರಳು ಮಡಚಬೇಕು. ತೋರ್ ಬೆರಳು ಮಡಚಿದ ಮೇಲೆ ಮಧ್ಯದ ಬೆರಳು ಮತ್ತೆ ಉಂಗುರ ಬೆರಳು ಎರಡು ಸೇರಿಸ್ಕೋಬೇಕು, ಇದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ. ಈ ಹೃದಯ ಮುದ್ರೆಯಲ್ಲಿ ಕೂತ್ಕೊಂಡು ಎರಡು ಕೈಗಳನ್ನು ಹೃದಯ ಮುದ್ರೆಯಲ್ಲಿ ಇಟ್ಕೋಬೇಕು, ನೇರವಾಗಿ ಕೂತ್ಕೋಬೇಕು, ಕಪಾಲಭಾತಿ ಮಾಡಬೇಕು. ಈ ರೀತಿ ಸ್ಪೀಡಾಗಿ ಕೂಡ ನೀವು ಅಭ್ಯಾಸ ಮಾಡ್ಬೋದು. ಹೇಗೆ? ಹೀಗೆ ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಲಂಗ್ ಸೆಲ್ಸ್ಗಳು ರೆಜ್ಯುವಿನೇಟ್ ಆಗ್ತವೆ, ರೀಫ್ರೆಶ್ ಆಗ್ತವೆ. ಆವಾಗ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಮತ್ತು ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಇನ್ನೊಂದು ಅದ್ಭುತ ಚಿಕಿತ್ಸೆ ಅಂತೇಳಿದರೆ ಪಂಚಕರ್ಮದಲ್ಲಿ ವಿರೇಚನ ಕರ್ಮ ಅಂತ ನಾವು ಮಾಡ್ತೇವೆ. ಈ ವಿರೇಚನವನ್ನು ನೀವೇನಾದರೂ ಮಾಡಿಸ್ಕೊಂಡ್ರೆ ನಿಮ್ಮ ಕರುಳುಗಳ ಶುದ್ಧೀಕರಣ ಆಗ್ತದೆ, ನಿಮ್ಮ ಅಸ್ತಮಾ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ವಿರೇಚನ ಅಂತಕ್ಕಂಥದ್ದು ನಿಮ್ಮ ಉದರ ಭಾಗವನ್ನು ಸ್ವಚ್ಛ ಮಾಡ್ತದೆ, ಶ್ವಾಸಕೋಶದಲ್ಲಿರ್ತಕ್ಕಂಥ ಅಶಕ್ತಿಯಾಗಿರ್ತಕ್ಕಂಥ ಕೋಶಗಳನ್ನು ಮತ್ತು ಸುಸಕ್ತವಾಗಿರತಕ್ಕಂಥ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಈ ಪಂಚಕರ್ಮ ಚಿಕಿತ್ಸೆ. ಇದೆಲ್ಲ ಕಾಯಿಲೆ ಇರತಕ್ಕಂಥವ್ರು ಕೂಡ ಈ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅವರ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಯಾಕಂದರೆ ಪಂಚಕರ್ಮ ಚಿಕಿತ್ಸೆ ಅಂತಕ್ಕಂಥದ್ದು ಇದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಲ್ಲ, ಇದು ಸಿಸ್ಟಮೆಟಿಕ್ ಟ್ರೀಟ್ಮೆಂಟ್. ಇದು ದೋಷಗಳಿಗೆ ಆಧಾರವಾಗಿ ಕೊಡ್ತಕ್ಕಂಥ ಚಿಕಿತ್ಸೆ, ಇದು ಕಾಯಿಲೆಗಳಿಗೆ ಆಧಾರವಾಗಿ ಕೊಡ್ತಕ್ಕಂಥ ಚಿಕಿತ್ಸೆ ಅಲ್ಲ. ಕಾಯಿಲೆಗಳು ಬರ್ತಕ್ಕಂಥದ್ದೇ ನಮ್ಮ ದೋಷಗಳು ಏನಾದಾಗ ಇಂಬ್ಯಾಲೆನ್ಸ್ ಆದಾಗ. ವಾತ ಪಿತ್ತ ಕಫ ಅಂತಕ್ಕಂಥ 3 ದೋಷಗಳು ಇಂಬ್ಯಾಲೆನ್ಸ್ ಆದಾಗ ನಮ್ಮ ಶರೀರದಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಆ ದೋಷಗಳನ್ನೇ ಸರಿ ಮಾಡಿಬಿಟ್ರೆ ಆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅಂಥೇಳಿದ್ರೆ ಹೆಗ್ಗಣ ಒಂದು ಗುದ್ದನೊಳಗಡೆ ಹೊಕ್ಕೊಂಡಿದೆ ಅಂಥೇಳಿದ್ರೆ ಏನು ಮಾಡಬೇಕು? ಆ ಹೆಗ್ಗಣ ತೆಗೆದು ಬಿಸಾಕಬೇಕು, ಇಲ್ಲ ಆ ಹೆಗ್ಗಣದಲ್ಲಿ ಹೋಗಿರ್ತಕ್ಕಂಥ ಆ ಒಂದು ಗುದ್ದಿಗೆ ನಾವೇನಾದರೂ ಬಡ್ದಾಗ ಅದು ಕೆಲವು ಸಂದರ್ಭದಲ್ಲಿ ಇನ್ನೊಂದು ಕಡೆ ಪಾಸ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಯಾಕಂಥೇಳಿ ಅಲ್ಲಿ ತೂತ್ ಮಾಡಿದೆ ಅಂತೇಳಿ ಬೇರೆ ಕಡೆ ತೂತ್ ಮಾಡ್ತದೆ. ಅಥವಾ ಸತ್ತಿರೋ ಹೆಗ್ಗಣನ ನಾವೇನು ಮಾಡೋದು ಅಲ್ಲೇ ಇಟ್ಟು ವಾಸನೆ ಬರ್ತದೆ ಅಂತೇಳಿದ್ರೆ ಸ್ವಲ್ಪ ಸುಗಂಧ ಪರಿಮಳಗಳನ್ನ ಅದಕ್ಕೆ ಪೂಜಿಸಬಾರ್ದು. ಈಗೇನೋ ಮನೆಯಲ್ಲಿ ಹೆಗ್ಗಣ ಸತ್ತಿರ್ತದೆ ಅದಕ್ಕೆ ವಾಸನೆ ಬರ್ತದೆ ಅಂತ ಹೇಳಿದಾಗ ಅದನ್ನೇನು ಮಾಡಬಾರ್ದು, ಅಲ್ಲೇ ಸೆಂಟ್ ಹಾಕಿಡಬಾರ್ದು. ಅದೇನಾಗ್ತದೆ, ಸೆಂಟ್ ವಾಸನೆ ಇರೋರಿಗೂ ಆ ವಾಸನೆ ಕಡಿಮೆ ಆಗ್ತದೆ, ದುರ್ವಾಸನೆ. ಸೆಂಟ್ ವಾಸನೆ ಹೋದ್ಮೇಲೆ ಮತ್ತೆ ಅದು ದುರ್ವಾಸನೆ ಶುರುವಾಗ್ತದೆ. ಹಾಗೆ ಕಾಯಿಲೆ ಒಳಗಡೆ ಇದೆ ಅಂತೇಳಿದ್ರೆ ಕೇವಲ ಔಷಧಿ ತೆಗೆದುಕೊಂಡು ಅದನ್ನು ಅಲ್ಲೇ ಇಟ್ಕೋಬಾರ್ದು. ಅದನ್ನು ಆಯುರ್ವೇದಿಕ್ ಚಿಕಿತ್ಸೆಗಳ ಮೂಲಕ, ಯೋಗದ ಮೂಲಕ ಸಂಪೂರ್ಣವಾಗಿ ಈ ಮನೆಯಿಂದ ಹೊರಗಡೆ ಹಾಕಬೇಕು. ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳಿಂದ ಏನಾಗ್ತದೆ, ಆ ಕಾಯಿಲೆ ಅಲ್ಲೇ ಇರ್ತದೆ. ಹೇಗೆ ಇಲ್ಲಿ ಸತ್ತಾಗ ನಾವು ಸೆಂಟ್ ಹೊಡೆದಲ್ಲೇ ಇಟ್ಟಾಗ ಹೆಂಗೆ ಆಗ್ತದಲ್ಲ ಪರಿಸ್ಥಿತಿ, ಹಾಗೆ ನೀವು ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಆ ಕಾಯಿಲೆ ಮೇಂಟೈನ್ ಆಗುತ್ತೆ ಹೊರತು ಕ್ಯೂರ್ ಆಗಲ್ಲ. ಕ್ಯೂರ್ ಆಗಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಸನಾತನ ಪರಂಪರೆಯಾಗಿರ್ತಕ್ಕಂಥ ಯೋಗ ಮತ್ತು ಆಯುರ್ವೇದದ ಕಡೆಗೆ ನೀವು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕ ವಿರಾಮದ ನಂತರ ಇನ್ನಷ್ಟು ಈ ಕಾಯಿಲೆ ಪರಿಹಾರ ಮಾರ್ಗಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ಕಪಾಲಭಾತಿ ಎಷ್ಟು ನಿಮಿಷ ಮಾಡಬೇಕು ಅಂತ ಹೇಳಿದ್ರೆ 1/2 ಗಂಟೆವರೆಗೂ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. 1/2 ಗಂಟೆ ನೀವು ಕಪಾಲಭಾತಿ ಅಭ್ಯಾಸ ಮಾಡೋದ್ರಿಂದ
ನಿಮ್ಮ ಶ್ವಾಸಕೋಶದ ಕೆಳಭಾಗದವರೆಗೂ ಈ ಎನರ್ಜಿ ಏನಾಗುತ್ತೆ ಸರ್ಕ್ಯುಲೇಟ್ ಆಗುತ್ತೆ. ಈ ಎನರ್ಜಿ ನಿಮ್ಮ ಶ್ವಾಸಕೋಶದ ಕೆಳಭಾಗದವರೆಗೆ ಯಾವಾಗ ವರ್ಕ್ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ನಿಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಇರತಕ್ಕಂತ ತ್ಯಾಜ್ಯಗಳು ಸಂಪೂರ್ಣವಾಗಿ ಹೊರಗಡೆ ಹೋಗ್ತವೆ. ಈಗ ನೋಡಿ, ಒಂದು ಪಾತ್ರೆಯನ್ನು ನಾವು ಸ್ವಲ್ಪ ತೊಳೆದ್ರೆ ಸ್ವಲ್ಪ ಗಲೀಜು ಹೋಗ್ತದೆ. ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ತಿಕ್ಕಬೇಕಾಗ್ತದೆ. ಹಾಗೆ ನಾವು ಜಾಸ್ತಿ ತಿಕ್ಕಿದಾಗ ಮಾತ್ರ ಆ ಕಾಯಿಲೆಗಳಿಂದ ನಾವು ಸಂಪೂರ್ಣವಾಗಿ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಜಾಸ್ತಿ ತಿಕ್ತಕ್ಕಂಥದ್ರಿಂದ ನಮ್ಮ ಶರೀರದಲ್ಲಿ ಇರತಕ್ಕಂಥ ಪ್ರತಿಯೊಂದು ಸಿಸ್ಟಮ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹೇಗೆ ಶೂನ ಹೆಚ್ಚು ತಿಕ್ಕಿದಾಗ ಹೆಚ್ಚು ಶೈನಿಂಗ್ ಬರ್ತದಲ್ಲ, ಹಾಗೆ ಈ ಶರೀರವನ್ನು ಕೂಡ ಪ್ರಾಣಾಯಾಮದ ಮೂಲಕ ತಿಕ್ಕಿ 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 ನಾವು ಅತ್ಯಂತ ಶೈನಿಂಗ್ ಬರೋ ಥರ ನಾವು ಮಾಡ್ಕೊಳ್ತಕ್ಕಂಥದ್ದು. ಅದಾದ ಮೇಲೆ ಭಸ್ತ್ರಿಕಾ ಮತ್ತು ಕಪಾಲಭಾತಿಯ ನಂತರ ನಾಡಿ ಶೋಧನವನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಈ ಭಸ್ತ್ರಿಕಾ ಮತ್ತು ನಾಡಿ ಶೋಧನವನ್ನು ಕಪಾಲಭಾತಿ ಮತ್ತು ಭಸ್ತ್ರಿಕಾ ಮಾಡಿದ್ಮೇಲೆ ನಾಡಿ ಶೋಧನ ಶುರು ಮಾಡೋದಕ್ಕಿಂತ ಮೊದಲು ನೀವು ಸೂರ್ಯಭೇದಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಸೂರ್ಯಭೇದಿ ಪ್ರಾಣಾಯಾಮವನ್ನು ಹೇಗೆ ಅಭ್ಯಾಸ ಮಾಡಬೇಕಂತ ಹೇಳಿದ್ರೆ, ಬಲಗಡೆ ನಾಸಿಕಾಗ್ರದಲ್ಲಿ ನೀವೇನು ಮಾಡಬೇಕು, ಉಸಿರಾಟವನ್ನು ಮಾಡಬೇಕಾಗುತ್ತೆ. ನೇರವಾಗಿ ಕೂತ್ಕೋಬೇಕು, ನಿಮ್ಮ ಕೈಯಲ್ಲಿ ಹೃದಯ ಮುದ್ರೆ ಮಾಡಬೇಕು, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು, ದೀರ್ಘವಾಗಿ ಬಲಭಾಗದಿಂದ ಉಸಿರು ತೆಗೆದುಕೋಬೇಕು, ಬಲಭಾಗದಿಂದ ಬಿಡಬೇಕು, ನಿಧಾನ ಬಲಭಾಗದಲ್ಲಿ ತೆಗೆದುಕೊಳ್ಬೇಕು, ಬಲಭಾಗದಲ್ಲಿ ಬಿಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಬಲಗಡೆ ತೆಗೆದುಕೊಳ್ತಕ್ಕಂಥದ್ದು, ಬಲಗಡೆನೆ ಬಿಡತಕ್ಕಂಥದ್ದು. 5 ನಿಮಿಷ ಈ ಅಭ್ಯಾಸ ಮಾಡಬೇಕು. ಯಾರಿಗೆ ಕೋಲ್ಡ್ ಅಲರ್ಜಿ ಆಗ್ತಾ ಇರ್ತದೆ ಪದೇ ಪದೇ, ಅವರು ಸೂರ್ಯಭೇದಿ ಪ್ರಾಣಾಯಾಮವನ್ನು ಮಾಡಿದ್ರೆ ಆ ಕೋಲ್ಡ್ ಅಲರ್ಜಿ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ಕೋಲ್ಡ್ ಆಗಿ ಆಗಿ ಕಫ ಆಗಿ ಆಗಿ ಜಾಸ್ತಿ ಕಫ ಕಟ್ಕೊಂಡಿರ್ತದೆ ಅವ್ರಿಗೆ, ಅಸ್ತಮಾ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ, ಕಫ ಎದೆಯಲ್ಲಿ ಕಟ್ಕೊಂಡಿರ್ತದೆ. ಬರೀ ಸೂರ್ಯಭೇದಿ ಪ್ರಾಣಾಯಾಮವನ್ನು ಸೂರ್ಯಭೇದಿ ನಾಡಿ ಶೋಧನವನ್ನು ಮಾಡೋದ್ರಿಂದ ನಿಮ್ಮ ಕಫ ಎಲ್ಲ ಕರಗಿ ಹೋಗ್ಬಿಡ್ತದೆ. ಅದಾದಮೇಲೆ ಏನು ಮಾಡೋದು, ಮತ್ತೆ ನೀವು ಈ ನಾಡಿ ಶೋಧನವನ್ನು ಸಹಜವಾಗಿ ನೇರವಾಗಿ ಕೂತ್ಕೊಂಡು ಮತ್ತೆ ಹೃದಯ ಮುದ್ರೆ ಮಾಡಿಕೊಂಡು ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿ ಇಟ್ಕೋಬೇಕು. ಈ ಹೃದಯ ಮುದ್ರೆಯಲ್ಲಿ ನಾಡಿ ಶೋಧನವನ್ನು 10 ನಿಮಿಷ ಅಭ್ಯಾಸ ಮಾಡಬೇಕು. ಹೃದಯ ಮುದ್ರೆಯಲ್ಲಿ ಮಾಡಿದ ನಂತರ ನೀವು ಬಹಳ ಮುಖ್ಯವಾಗಿ ಸೂರ್ಯ ಮುದ್ರೆಯನ್ನು ಮಾಡಬೇಕು. ಸೂರ್ಯ ಮುದ್ರೆ ಅಂತ ಹೇಳಿದ್ರೆ ಈ ಒಂದು ಉಂಗುರ ಬೆಳೆ ಇದೆಯಲ್ವಾ, ಉಂಗುರ ಬೆಳೆಯನ್ನು ಮಡಚಿ ಅದರ ಮೇಲೆ ಹೆಬ್ಬೆರಳು ಇಟ್ಕೋಬೇಕು. ಇದನ್ನು 3 ರಿಂದ 5 ನಿಮಿಷ ಮಾಡಬೇಕು. ಈ ಎರಡು ಮುದ್ರೆಯಲ್ಲಿ ನೀವು ನಾಡಿ ಶೋಧನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಮಸ್ಯೆನ ಬೇರು ಸಮೇತವಾಗಿ ನಿವಾರಣೆ ಮಾಡ್ಕೋಬಹುದು. ಈ ನಾಡಿ ಶೋಧನವನ್ನು ಮಾಡೋದ್ರ ಜೊತೆಗೆ ನೀವು ಆಹಾರದಲ್ಲೂ ಕೂಡ ಸಂಪೂರ್ಣವಾಗಿ ಪರಿವರ್ತನೆಯನ್ನು ಮಾಡ್ಕೋಬೇಕು. ಗೋಧಿ ಪದಾರ್ಥಗಳನ್ನು ನಿಲ್ಲಿಸಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿನಿತ್ಯವೂ ಕೂಡ ನೀವು ನೀರಿನ ಸೇವನೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಕನಿಷ್ಠ ಪಕ್ಷ 4 ರಿಂದ 5 ಲೀಟರ್ ನೀವು ನೀರು ಕುಡಿತಾ ಹೋಗಬೇಕು. ಹೆಚ್ಚು ಬಿಸಿನೀರು ಕುಡ್ದಂಗೆ ಏನಾಗ್ತದೆ, ನಿಮ್ಮ ಕಫ ಕರಗ್ತಾ ಹೋಗ್ತದೆ. ಕಫ ಯಾವಾಗ ಕರಗ್ತದೆ ಆವಾಗ ಅಸ್ತಮಾ ಸಮಸ್ಯೆ ನಿವಾರಣೆ ಆಗ್ತದೆ. ಮತ್ತು ಇನ್ನೊಂದು ಏನು ಮಾಡಬೇಕಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೀವು ಊಟದ ನಂತರ ನೀರು ಕುಡಿಬಾರ್ದು. ಊಟದ ನಂತರ ನೀರು ಕುಡಿದ್ರೆ ಭೋಜನ ಅಂತ ವಿಷಂಬಾರಿ ಅಂತ ಕರೀತಾರೆ. ಹೊಟ್ಟೆಲಿರ್ತಕ್ಕಂಥ ಎಲ್ಲ ಅಗ್ನಿತತ್ವವನ್ನು ಕೂಡ ಅದು ಹಾಳು ಮಾಡ್ತದೆ. ಯಾವಾಗ ಅಗ್ನಿತತ್ವ ಹಾಳಾಗ್ತದೆ ಆವಾಗ ಅಸ್ತಮಾ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನೀವು ಊಟದ ನಂತರ ನೀರನ್ನು ಕುಡಿತಕ್ಕಂಥದ್ದು ನಿಲ್ಲಿಸಬೇಕು. ಮತ್ತು ತುಳಸಿಯನ್ನು ಸೇವನೆ ಮಾಡೋದ್ರಿಂದ 4 ತುಳಸಿ ಎಲೆ, 2 ಬಿಲ್ಪತ್ರೆ ಎಲೆ, ಸಿಕ್ಕರೆ ಬಿಲ್ಪತ್ರೆಯಲ್ಲಿ ತಗೋಬೋದು, ಇಲ್ಲ ಅಂತೇಳಿದರೆ 4 ತುಳಸಿ ಎಲೆ, 4 ಅಮೃತ ಬಳ್ಳಿ ಎಲೆ, 4 ತುಳಸಿ ಎಲೆ, 4 ಅಮೃತ ಬಳ್ಳಿ ಎಲೆ, ಮತ್ತಿನ್ನೊಂದು ಯಾವುದಂತ ಹೇಳಿದ್ರೆ 4 ಕರಿಮೆಣಸಿನಕಾಳು. ಜಾಸ್ತಿ ಉಷ್ಣ ಇರತಕ್ಕಂಥವ್ರು ಒಂದೇ ಒಂದು ಮೆಣಸಿನಕಾಳು ತಗೋಬೇಕು. ಉಷ್ಣ ಇಲ್ಲ ಸ್ವಲ್ಪ ಕೋಲ್ಡ್ ಪ್ರಕೃತಿ ಅಂತ ಹೇಳಿದ್ರೆ 4 ತೆಗೆದುಕೊಳ್ಬೋದು. ಇದನ್ನು 1 ವಾರದವರೆಗೂ ನೀವು ಅಭ್ಯಾಸ ಮಾಡಬೇಕು. 1 ವಾರ ಇದನ್ನೆಲ್ಲವನ್ನು ಸೇರಿಸ್ಕೊಂಡು ನೀವು ಹಸಿದ ಜಜ್ಜಿ ಚಟ್ನಿ ಮಾಡಬೇಕು. ಅದನ್ನು ಚಟ್ನಿ ಮಾಡಿ ಅದನ್ನು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಹಲ್ಲು ಜೊತೆಗಿನ ಮೊದಲು ಈ ಪೇಸ್ಟನ್ನು ತಿಂದು ನೀವು ಬಿಸಿ ಬಿಸಿ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಅಸ್ತಮಾ ಸಮಸ್ಯೆ ನಿವಾರಣೆ ಆಗ್ತದೆ. ಕೆಲವು ಜನರಿಗೆ ಜಾಸ್ತಿ ಹೀಟ್ ಆಗಿರ್ತಕ್ಕಂಥವ್ರು ಈ 4 ಪೆಪ್ಪರ್ ಇಲ್ಲದೆ 2 ಕೂಡ ಬಳಸ್ಬೋದು ಅಥವಾ 1 ಬಳಸ್ಬೋದು. ಅತಿಯಾಗಿ ಉಷ್ಣ ಆಗ್ತದೆ ಕೆಲವು ಜನರಿಗೆ, ಅದೆಲ್ಲ ಬಾಯೆಲ್ಲ ಗುಳ್ಳೆ ಬರ್ತದೆ. ಅದಕ್ಕೆ ಹೆಚ್ಚು ಕಫ ಪ್ರಕೃತಿ ಇರತಕ್ಕಂಥವ್ರು 4 ಬಳಸ್ಬೋದು, ಇಲ್ಲಾಂದರೆ 2 ಅಥವಾ 1 ಬಳಸ್ಬೋದು. ಈ ರೀತಿ ನೀವು ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನೀವು ಏನು ಏನಾಗ್ತದೆ ಅಂತೇಳಿದ್ರೆ, ನಿಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ವೈರಾಣುಗಳು ಸಂಪೂರ್ಣವಾಗಿ ನಾಶವಾಗ್ತಾ ಹೋಗ್ತವೆ. ಕೆಟ್ಟ ಬ್ಯಾಕ್ಟೀರಿಯಾಗಳು,
ಇನ್ನೊಂದು ಕೆಟ್ಟ ಬ್ಯಾಕ್ಟೀರಿಯಾ ನೀವು ನಾಶ ಮಾಡ್ಕೋಬೇಕಂದ್ರೆ ಕಷಾಯ ಏನು ಕುಡಿತಿರಲ್ಲ ಹಸಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ ತುಳಸಿ ಎಲೆ ಹಾಕಿ ಕುದಿಸಿ ದಿನಕ್ಕೆ ಒಂದು 3-4 ಸರಿ ಈ ಕಷಾಯ ಕುಡಿಯೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ವೈರಸ್ಗಳನ್ನು ನೀವು ನಾಶ ಮಾಡ್ಕೋಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಾಡಿ ಶೋಧನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ನೇರವಾಗಿ ಕೂತ್ಕೊಳ್ಳೋದು, ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಬೇಕು, ಆ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡಬೇಕು. ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಬೇಕು, ನಿಧಾನವಾಗಿ ಶ್ವಾಸವನ್ನು ಹೊರಗಡೆ ಬಿಡಬೇಕು. ಮತ್ತೊಮ್ಮೆ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಬೇಕು. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕಾಗ್ರದಿಂದ ಉಸಿರನ್ನ ಹೊರಗಡೆ ಬಿಡಬೇಕು. ಎಡಗಡೆ ತೆಗೆದುಕೊಂಡು ಬಲಗಡೆ ಬಿಡಬೇಕು. ಇದನ್ನ ಸೂರ್ಯಭೇದಿ ಪ್ರಾಣಾಯಾಮದ ನಂತರ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ತೆಗೆದುಕೊಳ್ಳೋದು, ನಿಧಾನ ಬಿಡೋದು, ನಿಧಾನ ತೆಗೆದುಕೊಳ್ಳೋದು, ನಿಧಾನ ಬಿಡೋದು. ಇದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಎಡಗಡೆಯಿಂದ, ಕೊನೆ ಮಾಡ್ತಕ್ಕಂಥದ್ದು ಕೂಡ ಎಡಗಡೆಯಿಂದ ಆಗಬೇಕು. ಇದಾದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಇಷ್ಟಲಿಂಗ ಯೋಗವನ್ನು ಮಾಡಬೇಕು. ಇಷ್ಟಲಿಂಗ ಯೋಗ ಅಂತ ಹೇಳಿದ್ರೆ ಇಷ್ಟಲಿಂಗವನ್ನು ನಿಮ್ಮ ಹಸ್ತದ ಮಧ್ಯೆ ಇಟ್ಕೊಂಡು ಇದನ್ನು ನೀವು ತ್ರಾಟಕದ ಮೂಲಕ ಗಮನಿಸ್ತಾ ಹೋದಂಗೆ ನಿಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಶ್ವಾಸ ಪ್ರಶ್ವಾಸದ ಗತಿಯಲ್ಲಿ ಒಂದು ಸ್ಥಿರತೆ ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಈ ಕಣ್ಣಾಲಿಗಳು ನಿಂತರೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ಸುಳಿದು ಸೂಸ್ತಕ್ಕಂಥ ಗಾಳಿಯಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸ್ಗಳೆಲ್ಲ ನಿಲ್ತವೆ. ಅಸ್ತಮಾ ಸಮಸ್ಯೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ ಅಂತ ಹೇಳಿದ್ರೆ ಇಷ್ಟಲಿಂಗ ಯೋಗ ಪ್ರಾಣಾಯಾಮ. ಇದಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಾಯಾಮ ಅಂತ ನಾವು ಕರಿಬೋದು. ಯಾಕಂದರೆ ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಪವರ್ನ ಆ್ಯಕ್ಟಿವ್ ಮಾಡೋದ್ರ ಜೊತೆಗೆ ನಿಮ್ಮ ಕಾನ್ಸಿಯಸ್ ಲೆವೆಲನ್ನು ಸಂಪೂರ್ಣವಾಗಿ ಆ್ಯಕ್ಟಿವ್ ಮಾಡತಕ್ಕಂಥ ದ ಮೋಸ್ಟ್ ಪವರ್ಫುಲ್ ಯೋಗ ಅಂತ ಹೇಳಿದ್ರೆ ಇಷ್ಟಲಿಂಗ ಯೋಗ. ಇದನ್ನು ನೀವು ಮಾಡಿದ್ರೆ ನಿಮ್ಮ ಶರೀರದ ಒಳಗಿರ್ತಕ್ಕಂಥ ಎಲ್ಲ ಜೀವಾಣುಗಳಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೋಬೋದು. ನಿಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅತೀಂದ್ರಿಯ ಶಕ್ತಿ ಪ್ರಸಾರ ಆಗ್ತದೆ ಇಷ್ಟಲಿಂಗ ಯೋಗ ಮಾಡೋದ್ರಿಂದ. ಅತೀಂದ್ರಿಯ ಶಕ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಕಾಯಿಲೆಗಳನ್ನು ಹಸ್ತವನ್ನು ಸ್ಪರ್ಶ ಮಾಡೋದ್ರ ಮೂಲಕ ನಿವಾರಣೆ ಮಾಡ್ಕೋಬೋದು. ಅದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತ ಕರೀತಾರೆ. ಯಾರು ಇಷ್ಟಲಿಂಗ ಯೋಗವನ್ನು ಮಾಡ್ತಾರೆ ಅವರು ಬೇರೆಯವರಿಗೆ ಪ್ರಾಣಿಕ್ ಹೀಲಿಂಗ್ ಕೂಡ ಮಾಡ್ಬೋದು. ಅಂದರೆ ಇಲ್ಲೇನೋ ದೊಡ್ಡ ಗಂಟಾಗಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಜಸ್ಟ್ ನೀವು ಈ ರೀತಿ ಕೈ ಇಟ್ಟರೆ ಅವ್ರ ಕಾಯಿಲೆ ಅಲ್ಲೇ ವಾಸಿಯಾಗಿರ್ತದೆ. ಅದಕ್ಕೆ ಪ್ರಾಣಿಕ್ ಎನರ್ಜಿ ಅಂತ ಕರೀತಾರೆ. ಹೆಚ್ಚು ಪ್ರಾಣಿಕ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇಷ್ಟಲಿಂಗ ಯೋಗಕ್ಕಿದೆ. ನೀವು ಅಸ್ತಮಾ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕಂತೇಳಿ ಪ್ರಾಣಿಕ್ ಎನರ್ಜಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಷ್ಟಲಿಂಗವನ್ನು ಈಗ ತದೇಕ ದೃಷ್ಟಿಯಿಂದ ನೋಡ್ತಾ ಹೋದಂಗೆ ನಿಮ್ಮಲ್ಲಿ ಏನಾಗ್ತದೆ, ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗ್ತದೆ. ನೋಡ್ತಾ 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 ಒಂದು 5-10 ನಿಮಿಷದವರೆಗೂ ನೀವು ಈ ಇಷ್ಟಲಿಂಗವನ್ನು ಈ ರೀತಿ ನೋಡ್ತಾ ಹೋಗ್ಬೇಕು. ದಯವಿಲ್ಲದ ಧರ್ಮದ ಉದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಂತ್ರವನ್ನು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಂಡು ಅಭ್ಯಾಸವನ್ನು ಮಾಡಬೇಕು. ನೀನೊಲಿದರೆ ಕೊರಡು ಕೊನರು ಉದಯ, ನೀನೊಲಿದರೆ ಬರಡು ಹೈನು ಉದಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವಯ್ಯ ಕೂಡಲ ಸಂಗಮ ದೇವ. ಈ ರೀತಿ ಇಷ್ಟಲಿಂಗದಲ್ಲಿ ದೃಷ್ಟಿನಿಟ್ಟು ಒಂದು 5-10 ನಿಮಿಷ ನೀವು ಅಭ್ಯಾಸ ಮಾಡಬೇಕು. ಅರ್ಧ ಗಂಟೆವರೆಗೂ ಅಭ್ಯಾಸ ಮಾಡಿದರೂ ಕೂಡ ಇದು ಬಹಳ ಲಾಭವನ್ನು ಕೊಡ್ತದೆ. ಇದನ್ನ ನೀನೊಲಿದರೆ ಕೊರಳು ಕೊನರು ಉದಯ, ಒಣ ಹುಲ್ಲೇ ಹಸಿರಾಗ್ತದೆ ಅಂತ ಹೇಳಿ ಈ ಭಗವಂತನ ಸಾಕ್ಷಾತ್ಕಾರದಿಂದ ಕಾಯಿಲೆ ವಾಸ ಮಾಡ್ಕೊಳ್ಳೋದು ಯಾವ ಲೆಕ್ಕನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವೆಲ್ಲ ಪ್ರಾಣಾಯಾಮಗಳನ್ನ ನೀವು ಅಭ್ಯಾಸ ಮಾಡೋದ್ರ ಮೂಲಕ, ಮನೆ ಮದ್ದುಗಳನ್ನ ಸರಿಯಾಗಿ ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಕಾಯಿಲೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277793 ಅಥವಾ 7333
761-8850. ಇಮೇಲ್ ವಿಳಾಸ ವೈದ್ಯಶ್ರೀ ಸಿಜಿ @gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವ ಗುರು.